ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ಟ್ ಐಕನ್ ಹೋಮ್. ಸೊ ಇವತ್ತು ಬಂದುಬಿಟ್ಟು ಮಾರ್ನಿಂಗಿಂದ ರೊಟೀನ್ ನೋಡ್ತೀರಾ. ಸೊ ಮಾರ್ನಿಂಗ್ ಬಂದುಬಿಟ್ಟು ನಾನು ಎಗ್ ದೋಸೆ ಮಾಡ್ತಿದ್ದೀನಿ. ಸೊ ನಮ್ಮ ಹುಡುಗನಿಗೆ ತುಂಬಾ ಇಷ್ಟ ಎಗ್ ದೋಸೆ. ಆಲ್ರೆಡಿ ಎಗ್ ರೆಸಿಪಿ ಹಾಕಿದ್ದೀನಿ ನನ್ನ ಚಾನಲಲ್ಲಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ, ಬರುತ್ತೆ ಎಗ್ ರೆಸಿಪಿ ಹೇಗೆ ಮಾಡೋದು ಎಗ್ ದೋಸೆ ಅಂತ. ಸೊ ಇವತ್ತು ಮಾರ್ನಿಂಗ್ ಬಂದುಬಿಟ್ಟು ಸಬ್ಮಿಟ್ ಮಾಡಬೇಕು ಸ್ಕೂಲ್ ಕ್ರಾಫ್ಟು. ಸ್ಕೂಲ್ ಕ್ರಾಫ್ಟ್ ತುಂಬ ಆಪ್ಷನಲ್ ಕೊಟ್ಟಿದ್ದರು. ಸೊ ಅದರಲ್ಲಿ ಟ್ರಾನ್ಸ್ಪೋರ್ಟ್ ಸೆಲೆಕ್ಟ್ ಮಾಡಿದ್ವಿ. ಸೊ ಪೆಟ್ಸು ಮತ್ತು ಕಾಟೇಜಸ್, ಹೋಮು, ಸೆಲೆಬ್ರೇಷನ್ಸು ತುಂಬ ಆಪ್ಷನ್ಸ್ ಇತ್ತು. ಸೊ ಅದರಲ್ಲಿ ನಾವು ಟ್ರಾನ್ಸ್ಪೋರ್ಟ್ ಸೆಲೆಕ್ಟ್ ಮಾಡಿದ್ವಿ. ಸೊ ಸ್ವಲ್ಪ ಈಸಿಯಾಗಿರುತ್ತೆ ಟ್ರಾನ್ಸ್ಪೋರ್ಟ್ ಅಂತ. ಸೊ ಇವತ್ತು ಲಾಸ್ಟ್ ಡೇ, ಇದು ಒಂದು 2 ಅವರ್ ಆಯಿತು ಮಾಡೋಕ್ಕೆ. ಒಂದು ವೀಕ್ ಮುಂಚೆನೇ ಕೊಟ್ಟಿದ್ದರು ಕ್ರಾಫ್ಟು, ಮರ್ತೋಗ್ಬಿಟ್ಟಿದ್ದೆ. ಆಮೇಲೆ ಪೇರೆಂಟ್ಸ್ ಗ್ರೂಪ್ ಇದಿರುತ್ತೆ ನನ್ನ ಫೋನಲ್ಲಿ, ಪೇರೆಂಟ್ಸ್ ಗ್ರೂಪು. ಸೊ ಅವರೆಲ್ಲ ಮೆಸೇಜ್ ಮಾಡ್ತಿದ್ರು ಲಾಸ್ಟ್ ಡೇ ಸಬ್ಮಿಟ್ ಮಾಡಬೇಕು ಅಂತ. ಸೊ ನಿನ್ನೆ ಫುಲ್ ಕಂಪ್ಲೀಟ್ ಮಾಡಿದ್ವಿ ಕ್ರಾಫ್ಟು. ಸೊ ಇವತ್ತು ಹೋಗಿ ಸಬ್ಮಿಟ್ ಮಾಡಿಬಿಟ್ಟು ಬರಬೇಕು. ಆದರೆ ಪೇರೆಂಟ್ಸ್ ಹೋಮ್ವರ್ಕ ಇಲ್ಲ ಸ್ಟೂಡೆಂಟ್ಸ್ ಹೋಮ್ವರ್ಕ ಅಂತ ಗೊತ್ತಾಗಲ್ಲ. ಸೊ ಈ ಥರ ಕ್ರಾಫ್ಟ್ಸ್ ಎಲ್ಲ ಪೇರೆಂಟ್ಸೇ ಮಾಡೋಕ್ಕಾಗೋದು ಖಂಡಿತ, ಕಿಡ್ಸ್ ಮಾಡೋಕ್ಕಾಗಲ್ಲ. ಆದರೆ ಅನಿಸ್ಬೋದು, ಕಾಟನ್ಸ್ ಎಲ್ಲ ನಮ್ಮ ಹುಡ್ಗನೇ ಅನಿಸಿದ್ದು. ಕಾಟನ್ಸ್ ಗ್ರೀನರಿ ಮತ್ತು ಬೂಟು, ಏರೋಪ್ಲೇನ್ ಎಲ್ಲ ಅನಿಸಿರೋದು ನಮ್ಮ ಹುಡುಗನೇ, ಮಾಡಿರೋದು ಮಾತ್ರ ನಾನು. ಸೊ ಮಾಡೋಕ್ಕೆ ಬರಲ್ಲ. ಸೊ ಯೂಟ್ಯೂಬಲ್ಲಿ ನೋಡಿ ನೋಡಿ ಮಾಡಿರೋದು ಇದನ್ನು. ಸೊ ಓಕೆ, ಏನೋ ಸುಮಾರಾಗಿ ಬಂದಿದೆ. ಸೊ ಮಾಡ್ತಿರೋ ಇದ್ದರೆ ಕೂಡ ಶೇಮ್ ಆಗಿಬಿಡುತ್ತೆ ಹುಡುಗನಿಗೆ, ಎಲ್ಲರೂ ಮಾಡಿದ್ರು ನಾನಿನ್ನೂ ಮಾಡಿಲ್ಲ ಅಂತ ಅಳ್ತಾ ಕೂತಿರ್ತಾನೆ. ಅದಕ್ಕೋಸ್ಕರ ಮಾಡಿದ್ದೀವಿ. ಸೊ ನಮ್ಮ ಹುಡುಗನಿಗೆ ತುಂಬ ಇಷ್ಟ ಆಯಿತು. ಸೊ ಹೇರ್ ಟ್ರಾನ್ಸ್ಪೋರ್ಟ್, ವಾಟರ್ ಟ್ರಾನ್ಸ್ಪೋರ್ಟ್ ಮತ್ತು ಲ್ಯಾಂಡ್ ಟ್ರಾನ್ಸ್ಪೋರ್ಟು. ಸೊ ಈವ್ನಿಂಗು ಒಂದು ಮ್ಯಾರೇಜ್ ಇತ್ತು, ಹೋಗಬೇಕಾಗಿತ್ತು, ಫ್ಯಾಮಿಲಿ ಮ್ಯಾರೇಜು. ಸೊ ಎಲ್ಲ ರೆಡಿಯಾಗಿ ಹೊರಡ್ತಿದ್ದೀವಿ. ಫುಲ್ ಕ್ಲೈಮೇಟ್ ಬೇರೆ, ಫುಲ್ ಕೋಲ್ಡಾಗಿತ್ತು. ಸೊ ಹೋಗೋದ ಬೇಡವ ಅಂತ ಇದ್ವಿ, ಯಾಕಂದರೆ ರಿಲೇಟಿವ್ಸ್ ಮ್ಯಾರೇಜು, ಖಂಡಿತ ಹೋಗಲೇಬೇಕು. ಹೋಗ್ದಿರ ಈ ಥರ ಬೇಜಾರಾಗ್ತಾರೆ. ಆಲ್ರೆಡಿ ತುಂಬ ಲೇಟ್ ಆಯಿತು, ಟ್ರಾಫಿಕ್ ಬೇರೆ.
ಸೊ ಕಾರಲ್ಲೇ ಹೋಗೋಕ್ಕಾಗೋದು, ಗಾಡಿಯಲ್ಲಿ ಆಗೋಲ್ಲ, ಮಳೆ ಬಂದುಬಿಡುತ್ತೆ. ಹೇಗೋ ಹೋಗ್ಬಿಟ್ವಿ. ಸೊ ಮ್ಯಾರೇಜ್ ಎಲ್ಲ ಚೆನ್ನಾಗಿತ್ತು, ಡೆಕೊರೇಷನ್ಸು ಎಲ್ಲ ಸೂಪರಾಗಿತ್ತು. ಆದರೆ ಫೋಟೋಸ್ ಮಾತ್ರ ಸರಿಯಾಗಿ ತಗೊಂಡಿಲ್ಲ, ಯಾಕಂದರೆ ಹೋಗಿದ್ದೆ ಲೇಟು. ಒಂದು 9:40 ಆ ಥರ ಏನೋ ಹೋಗಿದ್ವಿ, 9:15, 9:20 ಆ ಥರ ಹೋಗಿದ್ವಿ. ಸೊ ಹೋಗಿ ವಿಶ್ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಹೋಗಿ ಬಂದುಬಿಟ್ವಿ, ಯಾಕಂದರೆ ಆಲ್ಮೋಸ್ಟ್ ಲೇಟ್ ಆಗಿಬಿಟ್ಟಿದೆ. ಸೊ ಮನೆಗೆ ಹೋಗಬೇಕು ಬೇಗ ಅನ್ನೋಕ್ಕೋಸ್ಕರ ಹೋಗಿ ನೋಡಿಬಿಟ್ಟು ವಿಶ್ ಮಾಡಿಬಿಟ್ಟು ಬಂದುಬಿಟ್ವಿ ಊಟ ಮಾಡಿ. ಸೊ ಮನೆಗೆ ಬಂದಿದ್ದೆ 11 o'clock, ಆ್ಯಕ್ಚುಲಿ ಇನ್ನೂ ಅಲ್ಲೇ ಇದ್ದಿದ್ರೆ ಇನ್ನೂ ಲೇಟ್ ಆಗ್ತಿತ್ತು. ಸೊ ಊಟ ಮಾಡ್ತಿದ್ವಿ. ಸೊ ನಮ್ಮ ಹುಡುಗ ಅಂತೂ ಊಟನೇ ಮಾಡಲಿಲ್ಲ, ಅವನಿಗೆ ಪಾಪ್ಕಾರ್ನು ಮತ್ತು ಬೋಟಿ ಆ ಥರನೇ ಊಟ ಮಾಡ್ತಿದ್ದ, ಐಸ್ಕ್ರೀಮು ಜ್ಯೂಸು. ಅವನಿಗೆ ಮ್ಯಾರೇಜ್ ಬಂದ್ರೇ ಅವನಿಗೆ ಫೆಸ್ಟಿವಲ್. ನಮ್ಮ ಹುಡುಗನಿಗೆ ಊಟ ಅಂತೂ ಮುಟ್ಟಲ್ಲ, ಯಾವುದು ಊಟ ಮಾಡಲಿಲ್ಲ, ಓನ್ಲಿ ಜ್ಯೂಸು, ಪೆಪ್ಸಿ ಮತ್ತು ಪಾಪ್ಕಾರ್ನು, ಕ್ಯಾಂಡಿ, ಸ್ನ್ಯಾಕ್ಸ್ ಐಟಮ್ ಬೇರೆ ಕಿಟ್ಸಿಗೆ ಇಟ್ಟಿದ್ರು ಎಲ್ಲನೂ. ಸೊ ನಮ್ಮ ಹುಡುಗ ನಿದ್ದೆ ಮಾಡೋದ್ರಲ್ಲಿ ಸ್ಟೇಜಲ್ಲಿದ್ದ, ಫುಲ್ ನಿದ್ದೆಗನಲ್ಲಿದ್ದ. ಯಾವಾಗಲೂ ನಿದ್ದೆಗನಲ್ಲಿದ್ದರೆ ಮಕ್ಕಳು ಅಳ್ತಾ ಇರ್ತಾರೆ, ನಮ್ಮ ಹುಡುಗ ಕೂಡ ಅಳ್ತಾನೆ. ಆದರೆ ಸ್ನ್ಯಾಕ್ಸ್ ನೋಡಿದ ತಕ್ಷಣ ಫುಲ್ ಖುಷಿ ಆಗೋಯಿತು, ಚೆನ್ನಾಗಿ ಊಟ ಮಾಡಿಬಿಟ್ಟು ಬಂದ್ಬಿಟ್ಟ. ಸೊ ನೈಟ್ ಫುಲ್ ಟ್ರಾಫಿಕ್ ಏನಿದ್ದಿಲ್ಲ, ಹೇಗೋ ಮನೆಗೆ ಬಂದುಬಿಟ್ವಿ. ಸೊ ಫುಲ್ ಕ್ಲೀನಾಗಿ ವೀಡಿಯೋ ಮಾಡೋಣ ಅಂತ ಐತೆ, ಆದರೆ ಆಗಲಿಲ್ಲ, ಟೈಮ್ ಆಯಿತು. ಸೊ ಮ್ಯಾರೇಜ್ ಬಂದುಬಿಟ್ಟು ನಮ್ಮ ಹಸ್ಬೆಂಡ್ ಅವರ ಅಕ್ಕ ರಿಲೇಟಿವ್ಸ್, ಅಕ್ಕ ಹಸ್ಬೆಂಡ್ ರಿಲೇಟಿವ್ಸ್ದು. ಅವರು ಹಲ್ಸೂರಲ್ಲಿರೋದು. ಸೊ ಹಲ್ಸೂರಿಗೆ ಹೋಗಿದ್ವಿ. ಸೊ ಬರುವಾಗ ಟ್ರಾಫಿಕ್ ಇತ್ತು, ಈಗ ಹೋಗುವಾಗ ಟ್ರಾಫಿಕ್ ಇಲ್ಲ, ಸ್ವಲ್ಪ ಖಾಲಿಯಾಗಿದೆ. ಅಷ್ಟೇ ಫ್ರೆಂಡ್ಸ್, ವಿಡಿಯೋ ಮುಗಿತಾ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಂಗಾಲಿನಲೆ ಬಂಗಾರ ಗೆವ ಮಾಯೆ ಗಾಂಧಾರಿಯಂತೆ ಕಣ್ಮುಚ್ಚಿ.